ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ಇವತ್ತು ಕೀಬೋರ್ಡ್ ಅಲ್ಲಿ ಕಾಣುವಂತಹ ಎಲ್ಲ ಕೀಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂತೀರಾ ಹಾಗಾದ್ರೆ ಬನ್ನಿ ವಿಡಿಯೋನ ವೆಲ್ಕಮ್ ಟು ಇನ್ಫಾರ್ಮೇಶನ್ ಇನ್ ಕನ್ನಡ ನನ್ನ ಹೆಸರು ಚೇತನ್ ಕೀಬೋರ್ಡ್ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ಮೊದಲು ಕೀ ಬಂದ್ರೆ ಅದು ಎಸ್ಕೆಪ್ ಕೀ ಓಕೆ ಸೊ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಇವಾಗ ಕೀಬೋರ್ಡ್ ಯೂಸೇಜನ್ನು ಸೊ ಫಸ್ಟ್ ನಾವು ಎಸ್ಕೇಪ್ ಕೀ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಎಕ್ಸಲಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಾನು ಇವಾಗ ಒಂದು ವಿಲ್ಕಪ್ ಹಾಕ್ತೀನಿ ಫಾರ್ಮುಲಾನ ಓಕೆ ವಿಲ್ಕಪ್ ಅಂತ ಹಾಕಿದ್ದೀನಿ ನಾನು ಇವಾಗ ಫರ್ದರ್ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ ಸೊ ನೀವಾಗ ಸೆಂಟ್ರಲ್ಲಿ ಸ್ಟಾಪ್ ಮಾಡೋದಕ್ಕೆ ಈ ಎಸ್ಕೇಪ್ ಕಿಯನ್ನು ಟೈಪ್ ಮಾಡ್ಬೋದು ಓಕೆ ನೋಡ್ತಾ ಇದ್ರಲ್ಲ ಎಸ್ಕೇಪ್ ಟೈಪ್ ಮಾಡಿದಾಗ ನಿಮಗೆ ಆ ಫಾರ್ಮುಲಾ ಹೋಗಿಬಿಡುತ್ತೆ ಸೊ ಎಸ್ಕೆಪ್ ಕಿಯನ್ನು ನೀವು ನಿಮ್ಮ ಕಂಪ್ಯೂಟರಲ್ಲಿ ಯಾವುದೇ ಒಂದು ಪ್ರೊಸೆಸ್ ಮಾಡ್ತಾ ಇರಬೇಕಾದ್ರೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಈ ಎಸ್ಕೆಪ್ ಕೀಯನ್ನು ಯೂಸ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಟ್ಯಾಬ್ ಕೀ ಟ್ಯಾಬ್ ಕಿಯನ್ನು ನೀವು ಫಾರ್ ಎಕ್ಸಾಂಪಲ್ ಎಕ್ಸೆಲಲ್ಲಿದ್ದಾಗ ಟ್ಯಾಬ್ ಟೈಪ್ ಮಾಡ್ತಾ ಹೋದರೆ ನಿಮ್ಮ ಸೆಲ್ಲು ರೈಟ್ ಸೈಡ್ಗೆ ಮೂವ್ ಆಗ್ತಾ ಹೋಗುತ್ತೆ ಓಕೆ ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ವರ್ಡಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ನೀವು ಈ ಥರ ಟ್ಯಾಬನ್ನು ಟೈಪ್ ಮಾಡಿದ್ರೆ ನಿಮ್ಮ ಕರ್ಸರ್ ತುಂಬ ಸ್ಪೇಸ್ ಕೊಟ್ಟು ಜಂಪ್ ಆಗ್ತಾ ಹೋಗುತ್ತೆ ಓಕೆ ನೋಡ್ತಾ ಇದ್ದೀರಲ್ಲ ಫಾರ್ ಎಕ್ಸಾಂಪಲ್ ಈ ಥರ ಜಂಪ್ ಆಗ್ತಾ ಹೋಗುತ್ತೆ ಓಕೆ ದೆನ್ ನೆಕ್ಸ್ಟ್ ಕೀ ಕ್ಯಾಪ್ಸ್ ಲಾಕ್ ಓಕೆ ಸೊ ನೇಮ್ ಹೇಳ ಥರ ನೀವು ಕ್ಯಾಪ್ಲಾಕನ್ನು ಆನ್ ಆಫ್ ಮಾಡೋದ್ರ ಮೂಲಕ ನಿಮ್ಗೆ ಬೇಕಾದಂಥ ವರ್ಡ್ಗಳನ್ನು ಸ್ಮಾಲ್ ಲೆಟ್ರ್ ಅಥವಾ ಬಿಗ್ ಲೆಟ್ರಲ್ಲಿ ಯೂಸ್ ಮಾಡ್ಕೋಬೋದು ಇವಾಗ ನೋಡ್ತಾ ಇದ್ದೀರಾ ನಾನಿವಾಗ ಕ್ಯಾಪ್ಲಾಕನ್ನು ಆಫ್ ಇದೆ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೀಬೋರ್ಡಲ್ಲಿ ಕೀಬೋರ್ಡಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಕ್ಯಾಪನ್ನ ಪ್ರೆಸ್ ಮಾಡಿದ್ರೆ ಕ್ಯಾಪ್ಲಾಕ್ ಆನ್ ಆಗುತ್ತೆ ಓಕೆ ಸೊ ನಾನು ಇವಾಗ ಟೈಪ್ ಮಾಡ್ತೀನಿ ನಾನು ನೇಮನ್ನು ಚೇತನ್ ಅಂತ ಓಕೆ ನೋಡೋದ್ರಲ್ಲಿ ಇವಾಗ ನನ್ನ ವರ್ಡ್ಸ್ ಎಲ್ಲ ಕ್ಯಾಪಿಟಲಲ್ಲಿ ಬಂತು ಈವಾಗ ಕ್ಯಾಪ್ಲನ್ನು ಕ್ಯಾಪ್ಸ್ ಲಾಕನ್ನು ಆಫ್ ಮಾಡಿದ್ರೆ ನೋಡ್ಬೋದು ನೀವು ನಾನು ನಿಮ್ಮ ಟೈಪ್ ಮಾಡ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಇವಾಗ ಸ್ಮಾಲ್ ಲೆಟ್ರಲ್ಲಿ ಬರುತ್ತೆ ಸೊ ನೀವು ವರ್ಡ್ಗಳನ್ನು ಕ್ಯಾಪ್ಲಾಕ್ಸಲ್ಲಿ ಅಥವಾ ಸ್ಮಾಲ್ ಲೆಟ್ರಲ್ಲಿ ಯೂಸ್ ಮಾಡೋದಕ್ಕೆ ಈ ಬಟನನ್ನು ಯೂಸ್ ಮಾಡ್ಬೋದು ಓಕೆ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಕೀ ಬಂದ್ಬಿಟ್ಟು ಶಿಫ್ಟ್ ಕೀ ಸೊ ನಾವು ಈ ಶಿಫ್ಟ್ ಕೀಯನ್ನು ಬೇರೆ ಕೀಗಳ ಜೊತೆ ಕಾಂಬಿನೇಷನ್ ಆಗಿ ಯೂಸ್ ಮಾಡೋದಕ್ಕೆ ನಮಗೆ ಶಿಫ್ಟ್ ಕೀ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣ್ತಾ ಇದೆಯಲ್ಲ ನಂಬರ್ಸು ಒನ್ ಟು ನೈನ್ವರೆಗೂ ಹಾಗೇನು ಅದೇ ರೀತಿ ನಂಬರ್ ಮೇಲೆ ನಿಮಗೆ ಆ್ಯಟ್ ಆ್ಯಶ್ ಮತ್ತು ಡಾಲರ್ ಈ ಥರ ನಿಮಗೆ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಇವುಗಳನ್ನ ಯೂಸ್ ಮಾಡೋದಕ್ಕೆ ನೀವು ಈ ಶಿಫ್ಟ್ ಕೀಯನ್ನು ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ ಶಿಫ್ಟನ್ನು ಪ್ರೆಸ್ ಮಾಡಿ ಹಿಡ್ಕೊಂಬಿಟ್ಟು ನೀವು ನಂಬರ್ ಟೂ ಇದೆಲ್ಲ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ನಿಮ್ಮ ಕಂಪ್ಯೂಟರಲ್ಲಿ ಆ್ಯಟ್ ಟೈಪ್ ಆಗುತ್ತೆ ಓಕೆ ಕಾಣ್ತಿದೆಯಲ್ಲ ಓಕೆ ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ನಿಮಗೆ ಕಾಣ್ತಿದೆಯಲ್ಲ ನಂಬರ್ ಫೋರ್ ಮೇಲೆ ಡಾಲರ್ ಅದು ಬೇಕಂತ ಹೇಳಿದ್ರೆ ಶಿಫ್ಟ್ ಕೀ ಪ್ರೆಸ್ ಮಾಡಿ ಹಿಡ್ಕೊಂಡ್ಬಿಟ್ಟು ಈ ನಂಬರ್ ಫೋರ್ ಮೇಲೆ ಕಾಣ್ತಿದೆಯಲ್ಲ ಡಾಲರ್ ಅದನ್ನು ಪ್ರೆಸ್ ಮಾಡಿ ನಿಮಗೆ ಅವಾಗ ಡಾಲರ್ ಬರುತ್ತೆ ಓಕೆ ಶಿಫ್ಟ್ ಕೀ ಆದಮೇಲೆ ನೆಕ್ಸ್ಟ್ ಬರ್ತಿರೋವಂಥ ಕೀ ಬಂದು ಕಂಟ್ರೋಲ್ ಕೀ ಓಕೆ ನಾವು ಕಂಟ್ರೋಲ್ ಕೀನ ಯಾವ ರೀತಿ ಬೆಳೆಸ್ತು ಅಂತ ಹೇಳಿದ್ರೆ ಕಂಟ್ರೋಲ್ ಕೀ ಜೊತೆ ಬೇರೆ ಕೀಗಳನ್ನ ಕಾಂಬಿನೇಷನ್ ಮಾಡಿ ತುಂಬ ಜಾಸ್ತಿ ಶಾರ್ಟ್ಕಟ್ ನಾವು ಬಳಸ್ಬೋದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ನಾಡಿದ್ದನ್ನ ಫಸ್ಟ್ ಈ ಥರ ಸೆಟ್ ಮಾಡ್ತೀನಿ ಅದಾದಮೇಲೆ ಕಂಟ್ರೋಲ್ ಪ್ಲಸ್ ಸಿ ಮಾಡ್ತೀನಿ ಅಂದರೆ ಕಾಪಿ ಮಾಡ್ತೀನಿ ಸೊ ಇದನ್ನ ಕಂಟ್ರೋಲ್ ಕಿ ಪ್ರೆಸ್ ಮಾಡಿ ಆಮೇಲೆ ಸಿನ ಪ್ರೆಸ್ ಮಾಡಿ ಓಕೆ ಇವಾಗ ನೀವು ಸೆಲೆಕ್ಟ್ ಮಾಡಿರೋವಂಥ ಎಲ್ಲ ಡಾಟಾ ಕಾಪಿ ಆಗಿದೆ ಅಂದರೆ ಸೆಲೆಕ್ಟ್ ಆಗಿದೆ ಸೊ ನೆಕ್ಸ್ಟ್ ನಾನು ಇವಾಗ ಕೆಳಗಡೆ ಬಂದು ಇಲ್ಲಿ ಕಾಪಿ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಈ ಥರ ಪ್ರೆಸ್ ಮಾಡಿ ಅದೇ ರೀತಿ ವಿನ ಪ್ರೆಸ್ ಮಾಡಿ ಓಕೆ ನೋಡ್ತಾ ಇದ್ದೀರಲ್ಲ ಇವಾಗ ಕಾಪಿ ಪೇಸ್ಟ್ ಮಾಡಿದ್ದೀರಾ ಅದೇ ರೀತಿ ನೀವು ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ನಾನು ಫಸ್ಟ್ ಈ ಥರ ಸೆಲೆಕ್ಟ್ ಮಾಡ್ತೀನಿ ಅದಾದಮೇಲೆ ಕಂಟ್ರೋಲ್ ಎಕ್ಸ್ ಟೈಪ್ ಮಾಡ್ತೀನಿ ಕಂಟ್ರೋಲ್ ಕೀನ್ ಈ ಥರ ಪ್ರೆಸ್ ಮಾಡಿ ಎಕ್ಸನ್ನು ಪ್ರೆಸ್ ಮಾಡಿ ಓಕೆ ಸೊ ಇವಾಗ ನೀವು ಸೆಲೆಕ್ಟ್ ಮಾಡಿದಂತಹ ಎಲ್ಲ ಡಾಟಾ ಕಟ್ ಆಗಿದೆ ಅದಾದ ಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಈ ಥರ ಕಂಟ್ರೋಲ್ ಕೀ ಪ್ರೆಸ್ ಮಾಡಿ ಅದೇ ರೀತಿ ವಿ ಟೈಪ್ ಮಾಡಿದ್ರೆ ನಿಮಗೆ ಪೇಸ್ಟ್ ಆಗುತ್ತೆ ಸೊ ಸೊ ಮೇನ್ಲಿ ಬಂದು ಕಂಟ್ರೋಲ್ ಕೀನ್ನ ನೀವು ತುಂಬ ಜಾಸ್ತಿ ಶಾರ್ಟ್ಕಟ್ ಯೂಸ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನ್ ಕೀ ಸೊ ನೀವು ಫಂಕ್ಷನ್ ಕೀ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲೊಂಥರ ಕಲರ್ ಕಾಣ್ತಾ ಇದೆ ಅದೇ ರೀತಿ ನೀವು ಇಲ್ಲಿ ನೋಡಿದ್ರೆ ಪ್ರಿಂಟ್ ಸ್ಕ್ರೀನ್ ಹಾಗೆಯೇ ಸ್ಕ್ರೋ ಲಾಕ್ ಅದೇ ರೀತಿ ಬ್ರೆಕ್ ಸೊ ಇವುಗಳಲ್ಲಿ ನಿಮ್ಗೆ ಕೂಡ ಸೇಮ್ ಕಲರ್ ಕಾಣ್ತಾ ಇದೆ ಓಕೆ ಸೊ ಅಂದರೆ ನೀವು ಈ ಥರ ಫಂಕ್ಷನ್ ಕೀನ ಮೊದಲು ಪ್ರೆಸ್ ಮಾಡಿ ಹಿಡ್ಕೊಂಬಿಟ್ಟು ಅದಾದಮೇಲೆ ಈ ಕೀಗಳನ್ನು ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ಕಾಣುವಂತಹ ಆ್ಯಕ್ಷನ್ಗಳನ್ನು ನೀವು ಪಡ್ಕೋಬೋದು ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇದರಲ್ಲಿ ಪ್ರಿಂಟ್ ಸ್ಕ್ರೀನ್ ಅಂತ ಇದೇನಂದರೆ ನಾವು ಯಾವ ರೀತಿ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ನ ತೊಗೊಂತೀವೋ ಅದೇ ರೀತಿ ನಮ್ಮ ಕಂಪ್ಯೂಟರ್ ಮಾನಿಟರ್ ಕೂಡ ನಾವು ಸ್ಕ್ರೀನ್ಶಾಟ್ನ ತೊಗೋಬೋದು ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಲ್ಲ ಫಂಕ್ಷನ್ಗೆ ಏನಾಯ್ತಾರ ಪ್ರೆಸ್ ಮಾಡ್ಕೊಂಬಿಟ್ಟು ನೀವು ಪ್ರಿಂಟ್ ಸ್ಕ್ರೀನ್ ಟೈಪ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಮಾನಿಟ್ರ್ ಪ್ರಿಂಟ್ ಸ್ಕ್ರೀನ್ ಬರುತ್ತೆ ಓಕೆ ನೋಡ್ತಾ ಇದ್ದೀರಲ್ಲ ನಾನು ಪ್ರೆಸ್ ಮಾಡ್ತೀನಿ ಓಕೆ ಈ ಥರ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ವಿಂಡೋಸ್ಗೆ ವಿಂಡೋಸ್ ಕೀನ ಆಗಿ ನಾವು ನಮ್ಮ ವಿಂಡೋಸನ್ನು ಓಪನ್ ಮತ್ತು ಆಫ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಆದರೆ ಬಳ್ದನೇ ಗೊತ್ತಿಲ್ಲ ವಿಂಡೋಸ್ ಕೀಯಿಂದ ಕೂಡ ನಾವು ತುಂಬ ಜಾಸ್ತಿ ಶಾರ್ಟ್ ಕಟ್ಸ್ಕ್ರೀನನ್ನು ಬಳಸ್ಕೋಬೋದು ಫಾರ್ ಎಕ್ಸಾಂಪಲ್ ಇವಾಗ ವಿಂಡೋಸ್ ಡಿ ಟೈಪ್ ಮಾಡಿದ್ರೆ ನೀವು ಯಾವುದೇ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದರೂ ಕೂಡ ಅದೆಲ್ಲ ಕ್ಲೋಸ್ ಆಗಿಬಿಟ್ಟು ನೀವು ಇಮಿಡಿಯೇಟ್ಲಿ ನಿಮ್ಮ ಡೆಸ್ಕ್ಟಾಪ್ಗೆ ಹೋಗ್ತೀರಾ ಓಕೆ ನಾನು ಪ್ರೆಸ್ ಮಾಡ್ತೀನಿ ವಿಂಡೋಸ್ ಡಿ ವಿಂಡೋಸ್ ಡಿ ಓಕೆ ನೋಡಿದ್ರಲ್ಲ ಸೊ ಇದೇ ರೀತಿಯಾಗಿ ನೀವು ವಿಂಡೋಸ್ ಕೀನ ಯೂಸ್ ಮಾಡಿ ತುಂಬ ಜಾಸ್ತಿ ಶಾರ್ಟ್ಕಟ್ಗಳನ್ನು ನೀವು ಬೆಳೆಸ್ಬೋದು ನಾನು ಆಲ್ರೆಡಿ ಈ ವಿಂಡೋಸ್ ಕೀ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಅದನ್ನು ನೋಡ್ಕೋಬೋದು ಓಕೆ ಇದು ವಿಂಡೋಸ್ ಕೀ ನೆಕ್ಸ್ಟ್ ಬಂದು ಆಲ್ಟ್ ಕೀ ಆಲ್ಟ್ ಕೀ ಇದರ ಫುಲ್ ನೇಮ್ ಎಲ್ಲ ಅಂತ ಹೇಳಿದ್ರೆ ಅಲ್ಟರ್ನೇಟಿವ್ ಕೀ ಅಂತ ಹೇಳ್ತಾರೆ ಇದಕ್ಕೆ ಓಕೆ ಸೊ ಯಾವ ರೀತಿ ನಾವು ಶಿಫ್ಟ್ ಕೀ ಜೊತೆ ಬೇರೆ ಕೀಗಳನ್ನು ಯೂಸ್ ಮಾಡಿ ನಮಗೆ ಬೇಕಾದಂಥ ಫಂಕ್ಷನ್ಗಳನ್ನು ಪಡ್ಕೊತೀವೋ ಅದೇ ರೀತಿ ನಾವು ಈ ಆಲ್ಟ್ ಕೀನ ಯೂಸ್ ಮಾಡಿ ಬೇರೆ ಫಂಕ್ಷನ್ಗಳನ್ನು ಪಡ್ಕೊತೀವಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಕೀನ ಈ ಥರ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನೀವು ಟ್ಯಾಬನ್ನು ಟೈಪ್ ಮಾಡಿದ್ರೆ ನಿಮ್ಮ ಸಾಫ್ಟ್ವೇರಲ್ಲಿ ಅಂದರೆ ನಿಮ್ಮ ಕಂಪ್ಯೂಟರಲ್ಲಿ ಓಪನ್ ಇರುವಂಥ ಎಲ್ಲ ಸಾಫ್ಟ್ವೇರ್ಗಳು ಬರುತ್ತವೆ ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೀವು ಈ ರೀತಿ ನೀವು ಪ್ರೆಸ್ ಮಾಡ್ತಾ ಹೋದ್ಮೇಲೆ ನಿಮಗೆ ಯಾವ ಸಾಫ್ಟ್ವೇರ್ ಬೇಕೋ ಆ ಸಾಫ್ಟ್ವೇರ್ ಮೇಲೆ ಬಂದು ನೀವು ಡ್ರಾಪ್ ಆಗ್ತೀರಾ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸೆಲ್ ಇದ್ದೀನಿ ನನಗೆ ಇವಾಗ ವರ್ಡಲ್ಲಿ ಹೋಗಕ್ಕೆ ಹೋಗಬೇಕಂತ ಅಂತ ಹೇಳಿದ್ರೆ ಈ ಥರ ಆಲ್ಟನ್ನು ಪ್ರೆಸ್ ಮಾಡಿ ಈ ಥರ ನೀವು ಬೇರೆ ಟ್ಯಾಬನ್ನು ಪ್ರೆಸ್ ಮಾಡ್ತಾ ಹೋದರೆ ನೀವು ಇವಾಗ ವರ್ಡಲ್ಲಿ ಹೋಗ್ತೀರಾ ಓಕೆ ಇದು ಆಲ್ಟ್ ಕೀ ಯೂಸು ಓಕೆ ಆಲ್ಟ್ ಕೀ ಆದಮೇಲೆ ನೆಕ್ಸ್ಟ್ ಬರ್ತ ಕೀ ಬಂದು ಸ್ಪೇಸ್ ಕೀ ಓಕೆ ನಾವು ಸ್ಪೇಸ್ ಕೀಯನ್ನು ನಮ್ಮ ಟೆಕ್ಸ್ಟ್ ಮಧ್ಯೆ ಜಾಗ ಪಡೆಯೋದಕ್ಕೆ ಈ ಥರ ಅದನ್ನ ಕ್ಲಿಕ್ ಮಾಡ್ಬೋದು ಓಕೆ ಇಲ್ಲಿ ಕಾಣ್ತಿದೆಯಲ್ಲ ಸ್ಕ್ರೀನ್ ಮೇಲೆ ಸೊ ಇನ್ಫಾರ್ಮೇಷನ್ ಇದು ಕನ್ನಡ ಮಧ್ಯೆ ನಮಗೆ ಜಾಗ ಬೇಕಂಥೇಳಿದ್ರೆ ಈ ಥರ ನೀವು ಪ್ರೆಸ್ ಮಾಡ್ತಾ ಹೋಗ್ಬೋದು ಓಕೆ ಈ ಥರ ಓಕೆ ನೆಕ್ಸ್ಟ್ ಕೀ ನೆಸ್ಟ್ ಆಲ್ರೆಡಿ ಆಲ್ಟ್ ಮತ್ತು ಫಂಕ್ಷನ್ ಕೀ ಮುಗಿದಿದೆ ನೆಕ್ಸ್ಟ್ ಕೀ ಬಂದುಬಿಟ್ಟು ಈ ಕೀ ಈ ಕೀ ನೇಮ್ ಅಂತ ಹೇಳಿದ್ರೆ ಈ ಕೀನ ನಾವು ಮೆನು ಕೀ ಅಂತ ಕರಿತೀವಿ ಓಕೆ ಸೊ ಇದು ನಮಗೆ ಯಾವ ರೀತಿ ಹೆಲ್ಪ್ ಉಂಟು ಅಂತ ಹೇಳಿದ್ರೆ ನಾವು ಮೌಸನ್ನು ಈ ಥರ ರೈಟ್ ಕ್ಲಿಕ್ ಮಾಡಿದಾಗ ಬರುವಂತಹ ಆಪ್ಷನ್ಗಳನ್ನು ನಾವು ಈ ಕೀ ಮೂಲಕ ಕೂಡ ಪಡ್ಕೋಬೋದು ಫಾರ್ ಎಕ್ಸಾಂಪಲ್ ನಾನಿವಾಗ ವರ್ಡಲ್ಲಿ ಇದ್ದೀನಿ ಇವಾಗ ಈ ಕೀ ಟೈಪ್ ಮಾಡಿದ್ರೆ ನಮಗೆ ಮೌಸ್ ರೈಟ್ ಕ್ಲಿಕ್ ಮಾಡಿದಾಗ ಬರುವಂಥ ಆಪ್ಷನ್ನ ನಾವು ಪಡ್ಕೋಬೋದು ಓಕೆ ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ವಿಂಡೋಸ್ ಡೆಸ್ಕ್ಟಾಪಲ್ಲಿದ್ದಾಗ ನೀವು ಈ ಥರ ರೈಟ್ ಕ್ಲಿಕ್ ಮಾಡಿದಾಗ ಮೋಸನ್ನು ಬರುವಂತಹ ಆ ಎಲ್ಲ ಆಪ್ಷನ್ಗಳನ್ನು ನಾವು ಈ ಬಟನನ್ನು ಪ್ರೆಸ್ ಮಾಡೋ ಮೂಲಕ ಪಡ್ಕೋಬೋದು ಓಕೆ ಇದು ಮೆನು ಕೀಸರು ಅದಾದಮೇಲೆ ನೆಕ್ಸ್ಟ್ ಕೀ ಬರ್ತಿರೋಂಥ ಕೀಗಳು ಎಫ್ ಒನ್ನಿಂದ ಎಫ್ ಟ್ವೆಲ್ವರೆಗೂ ಓಕೆ ಇವುಗಳಿಗಾದ ಇವುಗಳಿಗೆ ಸ್ವತಃ ಒಂದು ಫಂಕ್ಷನ್ ಕೀಗಳನ್ನ ಇದಾವೆ ಓಕೆ ನಾನು ಆಲ್ರೆಡಿ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಐಕಲ್ಲಿ ಹಾಕಿರ್ತೀನಿ ನೀವು ಈ ಕಿ ಈ ಕೀಗಳ ಬಗ್ಗೆ ನೀವು ಅಲ್ಲಿ ವಿಡಿಯೋ ನೋಡಿ ಪಡ್ಕೋಬೋದು ಓಕೆ ನೆಕ್ಸ್ಟ್ ಕೀ ಬಂದು ನಮ್ಗೆ ಇವಾಗ ಬ್ಯಾಕ್ ಸ್ಪೇಸ್ ಕೀ ಓಕೆ ಇಲ್ಲಿ ಕಾಣ್ತಿದ್ದಿಲ್ಲ ಬ್ಯಾಕ್ ಸ್ಪೇಸ್ ಓಕೆ ಈ ಕೀನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಟೆಕ್ಸ್ಟನ್ನು ಲೆಫ್ಟ್ ಸೈಡಿಂದ ಡೀಲ್ ಮಾಡೋದಕ್ಕೆ ಈ ಬ್ಯಾಕ್ ಸ್ಪ್ರೆಸನ್ನು ನಾವು ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನ ಹತ್ರ ಡೀಲ್ ಮಾಡ್ತಾ ಇದ್ದೀನಿ ಟೆಕ್ಸ್ಟನ್ನು ಓಕೆ ಅದೇ ರೀತಿ ಪಕ್ದಿರುವಂಥ ಕೀ ಬಂದು ಡಿಲೀಟ್ ಕೀ ಈ ಕೀನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಹೇಳಿದ್ರೆ ನಿಮ್ಮ ಟೆಸ್ಟಿಂದ ರೈಡ್ ಸೈಡ್ ಇರುವಂಥ ಟೆಸ್ಟ್ಗಳನ್ನು ನಾವು ಡೀಲ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಕಾಣ್ತಿದ್ವಲ್ಲ ಓಕೆ ಈ ರೀತಿಯಾಗಿ ಪಡ್ಕೋಬೋದು ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಯಾವುದೇ ಒಂದು ಫೋಲ್ಡರ್ ಅಥವಾ ಫೈಲನ್ನು ಡಿಲೀಟ್ ಮಾಡ್ಕೊಂಡು ಹೇಳಿದ್ರೆ ನೀವು ಈ ಡಿಲೀಟ್ ಕೀಯನ್ನು ಯೂಸ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಕಾಣ್ತಿದ್ದಿಲ್ಲ ಇಲ್ಲೊಂದು ಎಕ್ಸೆಲ್ ಇದೆ ನಾನು ಇದನ್ನ ಈ ಥರ ಕ್ಲಿಕ್ ಮಾಡಿದರೆ ಡಿಲೀಟನ್ನು ಅದು ಡಿಲೀಟ್ ಆಗುತ್ತೆ ಓಕೆ ಈ ರೀತಿಯಾಗಿ ನೀವು ಈ ಡಿಲೀಟ್ ಕೀಯನ್ನು ಯೂಸ್ ಮಾಡ್ಕೋಬೋದು ಓಕೆ ಡಿಲೀಟ್ ಕೀ ಆದಮೇಲೆ ನೆಕ್ಸ್ಟ್ ಬರ್ತಾರ ಕೀಗಳು ಮೇಲೆ ಕಾಣ್ತಿದ್ದಿಲ್ಲ ನಿಮಗೆ ಈ ಥರ ಪ್ರಿಂಟ್ ಸ್ಕ್ರೀನ್ ಹೋಮ್ ಓಕೆ ಯೂಟ್ಯೂಬ್ಗೆ ತಿಳ್ಕೊಳ್ಳೋಣ ನೀವು ಆಲ್ರೆಡಿ ನೀವು ಪ್ರಿಂಟ್ ಸ್ಕ್ರೀನ್ ಮತ್ತು ಸ್ಕ್ರೋಲ್ ಲಾಕ್ ಬಗ್ಗೆ ಆಲ್ರೆಡಿ ಫಂಕ್ಷನ್ ಕೀಲಿ ನೀವು ತಿಳ್ಕೊಂಡಿದ್ದೀರಾ ನಾವು ಇವಾಗ ನೋಡೋಣ ಈ ಹೋಮ್ ಕೀ ಇದೆಲ್ಲ ಹೋಮ್ ಕೀ ಯಾವ ಥರ ವರ್ಕ್ ಮಾಡ್ತೀವಿ ಅಂತ ನಾನು ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ನೀವೇನಾದರೂ ಯಾವುದೇ ಒಂದು ಬ್ರೌಸರಲ್ಲಿ ಇದ್ದಾಗ ಓಕೆ ನೀವು ಕಾಣ್ತಿದೆಯಲ್ಲ ನೀವು ಇವಾಗ ಬ್ರೌಸರಲ್ಲಿ ಟಾಪಲ್ಲಿ ಇದ್ದೀರಾ ಓಕೆ ಇಲ್ಲಿ ಕಾಣ್ತಿಲ್ಲ ಕೆಳಗಡೆ ನೀವು ಎಂಟು ಕೀನ ಟೈಪ್ ಮಾಡಿದ್ರೆ ನೀವು ನಿಮ್ಮ ಬ್ರೌಸರಲ್ಲಿ ಪೇಜ್ನ ಫುಲ್ ಕೆಳಗೆ ಬರ್ತೀರಾ ಓಕೆ ಫಾರ್ ಎಕ್ಸಾಂಪಲ್ ನಾನು ಪ್ರೆಸ್ ಮಾಡ್ತೀನಿ ನೋಡಿ ಇವಾಗ ಕಾಣ್ತಿದ್ದಿಲ್ಲ ಡೌನ್ ಬರ್ತೀರಾ ಅದೇ ರೀತಿ ನೀವು ಹೋಮ್ ಬಟನ್ನು ಟೈಪ್ ಮಾಡಿದರೆ ನೀವು ಕೆಳಗಡೆಯಿಂದ ಕಾಣ್ತಿದ್ದಿಲ್ಲ ನೀವು ಕೆಳಗಿದ್ದೀರಾ ಕೆಳಗಡೆಯಿಂದ ಮೇಲೆ ಬರ್ತೀರಾ ಓಕೆ ಅದೇ ರೀತಿ ಪಗಲ್ ಕಾಣ್ತಿದ್ದಂತಹ ಪೇಜ್ ಅಪ್ ಆ್ಯಂಡ್ ಡೌನ್ ಇದೆಲ್ಲ ನೀವು ಇವಾಗ ಟಾಪಲ್ಲಿ ಇದ್ದೀರಾ ಪೇಜ್ ಡೌನ್ ಟೈಪ್ ಮಾಡ್ತಾ ಹೋದರೆ ನೀವು ಕೆಳಗೆ ಬರ್ತೀರಾ ಅದೇ ರೀತಿ ನೀವು ಪೇಜ್ ಅಪ್ ಟೈಪ್ ಮಾಡಿದರೆ ಮೇಲೆ ಬರ್ತೀರಾ ಇದು ನಿಮ್ಮ ಬ್ರೌಸರಲ್ಲಿ ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಯಾವುದೇ ಒಂದು ಎಕ್ಸೆಲಲ್ಲಿ ಇದ್ದಾಗ ಈ ಥರ ಪೇಜ್ ಡೌನ್ ಟೈಪ್ ಮಾಡಿದರೆ ನೀವು ಕೆಳಗೆ ಬರ್ತೀರಾ ಹಾಗೆಯೇ ಪೇಜ ಪೇಜ್ ಅಪ್ ಟೈಪ್ ಮಾಡಿದ್ರೆ ಮೇಲೆ ಹೋಗ್ತೀರಾ ಹಾಗೆಯೇ ನೀವು ಫಾರ್ ಎಕ್ಸಾಂಪಲ್ ಇಫರ್ ಇನ್ ಕೇಸ್ ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಈ ಥರ ಪೇಜ್ ಡೌನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಕಾಣ್ತೀರಲ್ಲ ಶೀಟಲ್ಲಿ ಶೀಟ್ ಒನ್ನಿಂದ ನೀವು ಸೀಟ್ ಟೂಗೆ ಜಂಪ್ ಆಗ್ತೀರಾ ಅದೇ ರೀತಿ ಪೇಜ್ ಅಪ್ ಟೈಪ್ ಮಾಡಿದ್ರೆ ಲೆಫ್ಟಿಗೆ ಬರ್ತೀರಾ ಓಕೆ ಇವುಗಳನ್ನ ನಾವು ಈ ಥರ ಯೂಸ್ ಮಾಡ್ಕೋಬೋದು ಅದೇ ರೀತಿ ಕೆಳಗೆ ಬರ್ತಂಥ ಕೀಗಳು ಆ್ಯರೋಸ್ ಕೀಗಳು ಓಕೆ ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಆ್ಯರೋಸ್ ಕೀಯನ್ನು ನಾವು ಈ ಥರ ಲೆಫ್ಟ್ ಮತ್ತು ರೈಟ್ ಬರೋದಕ್ಕೆ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಬರ್ತಾರಂಥ ಕೀಗಳು ಈ ನಮ್ಕಿ ನಮ್ಕಿ ಕಾಣ್ತಿದೆಯಲ್ಲ ಈ ನಂಬಿಕೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಒಂದರಿಂದ ಒಂಬತ್ತುವರವರೆಗೂ ನಂಬರ್ ಕಾಣ್ತಾ ಇದೆ ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಒಂದರಿಂದ ಒಂಬತ್ತುವರವರೆಗೂ ನಂಬರ್ ಇರುತ್ತೆ ಓಕೆ ಈ ಕೀಗಳ ಮಧ್ಯೆ ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕಾಣ್ತಿದೆಯಲ್ಲ ಒಂದರ ಮೇಲೆ ಅಂತ ಕಾಣ್ತಾ ಇದೆ ಹಾಗೆಯೇ ಎರಡರ ಮೇಲೆ ನಿಮಗೆ ಆರೋ ಕೀಗಳು ಕಾಣ್ತಾ ಇದೆ ಅಂದರೆ ಡೌನ್ ಯಾರೋ ಕಾಣ್ತಾ ಇದೆ ಓಕೆ ನೀವು ಇದನ್ನು ಈ ಥರ ನಮ್ಕಿ ಆನ್ ಆಫ್ ಮಾಡೋದ್ರ ಮೂಲಕ ನೀವು ನಿಮ್ಮ ಈ ಒಂದರಿಂದ ಒಂಬತ್ತು ಅಂಕಿಗಳನ್ನು ಪಡ್ಕೋಬೋದು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ನೀವು ನಿಮ್ಮ ಅನುಕೂಲ ಪ್ರಕಾರ ನೀವು ಈ ನಮಕೆಯನ್ನು ಯೂಸ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನಾನು ಇವಾಗ ನಂಬಿಕೆಯನ್ನು ಆಫ್ ಮಾಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಾನಿವಾಗ ಟೂ ಟೈಪ್ ಮಾಡಿದ್ರೆ ನಿಮ್ಮ ಸ್ ನಿಮ್ಮ ಕರ್ಸರ್ ಕೆಳಗೆ ಬರುತ್ತೆ ಓಕೆ ನೋಡ್ತಿದ್ದೀರಲ್ಲ ಅಬ್ಸರ್ವ್ ಮಾಡ್ತಿದ್ದೀರಲ್ವಾ ಅದೇ ರೀತಿ ನಾನಿವಾಗ ಸಿಕ್ಸ್ ಟೈಪ್ ಮಾಡಿದ್ರೆ ನಿಮಗೆ ನಿಮ್ಮ ಆ್ಯರೋಕಿ ಅಂದರೆ ನಿಮ್ಮ ಕರ್ಸರ್ ರೈಟ್ ಸೈಡ್ಗೆ ಮೂವ್ ಆಗುತ್ತೆ ಓಕೆ ಸೊ ಈ ರೀತಿಯಾಗಿ ನೀವು ನಿಮ್ಮ ನಂಬ್ಲಾಕನ್ನು ಯೂಸ್ ಮಾಡ್ಕೋಬೋದು ಓಕೆ ಲಾಸ್ಟ್ ಬಸ್ಟ್ ಲಿಸ್ಟ್ ಸೊ ಎಂಟ್ರಕಿ ನಿಮಗೆ ಎಂಟ್ರ್ಕಿ ಇಲ್ಲೂ ಕಾಣುತ್ತೆ ಹಾಗೆ ಇಲ್ಲೂ ಕಾಣುತ್ತೆ ನಿಮ್ಮ ವರ್ಕ್ ಆದಮೇಲೆ ಫಾರ್ ಎಕ್ಸಾಂಪಲ್ ನೀವು ಇವಾಗ ಇಲ್ಲೊಂದು ಒಂದು ಫಾರ್ಮುಲಾ ಹಾಕ್ತೀನಿ ಒನ್ ಪ್ಲಸ್ ತ್ರೀ ಅಂತ ಒನ್ ಪ್ಲಸ್ ತ್ರೀ ಓಕೆ ಒನ್ ಪ್ಲಸ್ ತ್ರೀ ಇದಾದ ಮೇಲೆ ನೀವು ನಿಮ್ಮ ವರ್ಕ್ ಅಂದರೆ ನಿಮ್ಮ ಯಾವುದೋ ಒಂದು ಪ್ರೊಸೆಸ್ ಅಥವಾ ಫಂಕ್ಷನ್ ಕಂಪ್ಲೀಟ್ ಆದಮೇಲೆ ಅಂದರೆ ಕಂಪ್ಲೀಟ್ ಮಾಡೋದಕ್ಕೆ ನೀವು ಎಂಟರ್ ಟೈಪ್ ಮಾಡಿದರೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಈ ಎಂಟರ್ ಕೀಕರಣ ಯೂಸ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಎಲ್ಲ ತಿಳಿಸಿ ನೀವನ್ನಾದರೂ ನನ್ನ ಚಾನಲ್ನಲ್ಲಿ ಹೊಸದಾಗಿ ಬಂದಿರಿ ಸಬ್ಸ್ಕ್ರೈಬ್ ಮಾಡದನ ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್